ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಚಿಕನ್ ಕಬಾಬ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಕಾಮನ್ನಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಚಿಕನ್ ಕಬಾಬ್ ಅಂದರೆ ತುಂಬಾ ಇಷ್ಟಪಡ್ತಾರೆ. ಅದರಲ್ಲೂ ಚಿಕನ್ ಇಷ್ಟಪಡೋರಿಗೆ ಈ ರೆಸಿಪಿ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ. ಸೊ ಈ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಹಾಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ಮೊದಲಿಗೆ ನಾವು ಚಿಕನ್ ಮ್ಯಾರಿನೇಟ್ ಮಾಡಬೇಕಲ್ವ, ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಒಂದು ಬೌಲಿಗೆ ಒಂದು 4 ಟೇಬಲ್ಸ್ಪೂನ್ ಆಗುವಷ್ಟು ಮೈದಾ ತಗೊಳ್ಳಿ. ಹಾಗೆ ಅದರ ಅರ್ಧದಷ್ಟು ಒಂದು 2 ಟೇಬಲ್ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕೊಳ್ಳಿ. ಹಾಗೆ ಒಂದು 1/4 ಚಮಚ ಆಗುವಷ್ಟು ಅರಿಶಿನ, ಹಾಗೆ 1 ಚಮಚ ಆಗುವಷ್ಟು ಗರಂ ಮಸಾಲ, 2 ಚಮಚ ಆಗುವಷ್ಟು ಖಾರದ ಪುಡಿ. ನಿಮಗೆ ಸ್ವಲ್ಪ ಸ್ಪೈಸಿ ಆಗಿರಬೇಕು ಅಂದರೆ ಒಂದು 2.5 ಚಮಚ ಅಷ್ಟು ಹಾಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಫುಡ್ ಕಲರ್, ಅದು ಆಪ್ಷನಲ್. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 1/4 ಚಮಚ ಅಷ್ಟು ಚಾಟ್ ಮಸಾಲ, ಹಾಗೆ ಒಂದು 2 ಚಮಚ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೆ 1 ಮೊಟ್ಟೆ ಇಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನು ಇಷ್ಟನ್ನೆಲ್ಲ 1 ಕೆಜಿ ಚಿಕನ್ ಕಬಾಬ್ ಮಾಡೋಕ್ಕೆ ಹಾಕೋತಿರೋ ಇಂಗ್ರೀಡಿಯೆಂಟ್ಸ್ಗಳು. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಹಾಗೆಯೇ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಪೂನಲ್ಲಿ. ಅದಾದಮೇಲೆ ನೀರನ್ನ ಸ್ವಲ್ಪ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟೇನು ಇರಬಾರ್ದು. ಸೊ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ತೆಳುವಾಗೂ ಇರಬಾರ್ದು, ತುಂಬ ಗಟ್ಟಿ ಥರನೂ ಇರಬಾರ್ದು. ಸೊ ನೋಡಿಕೊಂಡು ನೀರು ಆ್ಯಡ್ ಮಾಡಿಕೊಂಡು ಈ ರೀತಿಯಲ್ಲಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿರೋಣ. ಸೊ ಈಗ ನಾವು ಇದನ್ನು 1 ಕೆಜಿ ಚಿಕನ್ ತೊಗೊಂಡಿದ್ದೀವಲ್ಲ, ಅದಕ್ಕೆ ಆ್ಯಡ್ ಮಾಡ್ಕೋತಿದ್ದೀನಿ. ಸೊ ಈ ರೀತಿ ಎಲ್ಲ ಮಿಕ್ಸರ್ನ ಆ್ಯಡ್ ಮಾಡಿಕೊಂಡು ಚಿಕನ್ಗೆ ಆ ಮಿಕ್ಸರ್ ನೀಟಾಗಿ ಕೋಟ್ ಹಾಕಬೇಕು. ಸೊ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು. ಸೊ ಎಲ್ಲ ಚಿಕನ್ಗೂ ನೀಟಾಗಿ ಕೋಟ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ 1 ಅವರ್ ಅಥವಾ 1.5 ಅವರ್ ಮ್ಯಾರಿನೇಟ್ ಮಾಡೋಕ್ಕೆ ಇಡೋಣ. ಸೊ ಇವಾಗ ಆಯಿಲ್ನ ಬಿಸಿ ಮಾಡ್ಕೊಳ್ಳೋಣ. ಡೀಪ್ ಫ್ರೈ ಮಾಡುವಷ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ನಾವು ಕಬಾಬ್ನ ಈ ರೀತಿ ನೀಟಾಗಿ ಹಾಕ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲೇ ನೀಟಾಗಿ ಬೇಯಿಸ್ಕೊಳ್ಳೋಣ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಅದು ಕಬಾಬ್ ಎಲ್ಲ ತುಂಬ ರೋಸ್ಟ್ ಆಗಿಬಿಟ್ಟಿರುತ್ತೆ ಮೇಲೆ, ಬಟ್ ಒಳಗಡೆ ಇನ್ನೂ ಬೆಂದಿರಲ್ಲ. ಸೊ ಅದಕ್ಕೆ ಒಂದು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಈ ರೀತಿ ಬೇಯಿಸ್ಕೊಳ್ಳೋಣ. ಬೇಯಿಸ್ಕೊಂಡ್ಮೇಲೆ ಸೊ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ರೀತಿ ನೀಟಾಗಿ ಬೆಂದಮೇಲೆ ಚಿಕನ್ ಕಬಾಬ್ ಈಗ ರೆಡಿಯಾಗಿದೆ. ಇದನ್ನು ಒಂದು 7 ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಚಿಕನ್ ಕಬಾಬ್ ಹೇಗೆ ಮಾಡಿದ್ದು ಅಂತ, ಇದು ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಮರೀದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.